ಬಳ್ಳಾರಿ ನಗರವನ್ನ ಮುಗಿಸ್ಕೊಂಡು ಈಗ ಹೊಸಪೇಟೆ ನಗರಕ್ಕೆ ಎಂಟ್ರಿ ಆಗ್ತಾ ಇದೀವಿ. ನೋಡೋಣ ಹೊಸಪೇಟೆಯಲ್ಲಿ ಜನ ಯಾರನ್ನ ಕ್ಷೇತ್ರಪತಿ ಮಾಡ್ತಾರೆ ಕೇಳೋಣ, ಮಾತಾಡ್ಸೋಣ, ಬನ್ನಿ. ಬಿಜೆಪಿ ಇಷ್ಟನೇ ಸರ್, ಬಟ್ ಏನಂದ್ರೆ ಮತ್ತೆ ಜನ ಈಗ ಅಲ್ಲಿ ಸಂಡೂರ್ ಬಿಟ್ಕೊಡಂಗಿಲ್ಲ ಸರ್. ಅವರು ತುಕಾರಾಮ್ ಒಳ್ಳೆ ಫೈಟರ್ ಅಲ್ಲ, ಇವರು ಶ್ರೀರಾಮುಲು ಪರ ಇಲ್ವಾ? ಹೆಂಗಿದೆ ಎಲೆಕ್ಷನ್ ಬಿಸಿ ಎಲ್ಲ? ಮಾಮೂಲಿ ಎಷ್ಟು ಬಿಸಿ ಐತೆ ಅದು ಹಂಗ ಬಿಸಿ ಐತೆ. ಈ ಬಿಸಿಲಷ್ಟೇ ಆ ಬಿಸಿನೂ ಇದೆ. ಓಕೆ, ಈ ಬಾರಿ ಇಲ್ಲಿಯ ಜನ ಯಾರು ಓಟ್ ಕೊಡಬಹುದು? ಮೋಸ್ಟ್ಲಿ ಮೋದಿ. ಎಲೆಕ್ಷನ್ ಹತ್ರ ಬಂತು, ಯಾರು ಗೆಲ್ತಾರೆ? ಯಾರು ಗೆಲ್ಬಹುದು? ಮೋದಿಯವರೇ ಗೆಲ್ತಾರೆ. ನೀವು? ನಾವು ಮೋದಿಯವರೇ. ಮಾತೃ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಅವರು ಒಂದು ಒಳ್ಳೆ ಹೆಲ್ತ್ ಮಿಕ್ಸ್ ನಿಮಗೋಸ್ಕರ ಕೊಡ್ತಾ ಇದ್ರೆ ನಿಮಗೋಸ್ಕರ ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಪನ್ ಆಗಿ ಹೇಳ್ಬೇಕೇನು ಸರ್? ಓಪನ್ ಆಗಿ ಹೇಳ್ಬೇಕೇನು, ಮುಚ್ಕೊಂಡು ಹೇಳಕ್ಕ ಹೇಳಿ ಸರ್. ಬಿಜೆಪಿ ಬೆಂಬಲ ಕೊಡ್ಬೇಕಂತ ಅನ್ಕೊಂಡಿದ್ದೀರಾ? ಬಿಜೆಪಿ ಹತ್ಸ್ಕೊಳ್ತೀರಾ? ಹೌದು ಸರ್. ಯಾಕಂದ್ರೆ ಕೆಲಸಗಳು ಅಭಿವೃದ್ಧಿ ಆಗ್ಬೇಕಂದ್ರೆ ಬಿಜೆಪಿ ಬೇಕು ಸರ್. ಎಲೆಕ್ಷನ್ ಹತ್ರ ಬರ್ತಾ ಇದೆಯಲ್ಲ, ತವರೇ ಗೊತ್ತಾ? ಹ್ಞೂ ಸರ್. ಯಾರು ಗೆಲ್ಬೋದು? ಮೋದಿಗೆ ಇರ್ಬೇಕು ಸರ್. ನಿಮ್ಮ ಯಜಮಾನರು ಮೋದಿಗೆ ಹಾಕ್ಬೇಡ ಅಂದ್ರೆ ಹಾಕ್ತಾರೆ? ನಿಮ್ಮ ಯಜಮಾನರು ಅಂದ್ರು ನಾನು ಹಾಕ್ತಾನೆ. ಲತಾ ಈ ಸರಿ ಯಾರಿಗೂ ಹಾಕ್ಬೇಡ, ಇವ್ರಿಗೆ ಹಾಕಿ ಓಟು ಅಂತ ಅವಾಗ ಏನು? ಇಲ್ಲ, ನಾನು ಮೋದಿಗೆ ಹಾಕ್ತೀನಿ. ಮಾತೃ ಮಿಲೆಟ್ಸ್ ಹೆಲ್ತ್ ಬಿಕ್ಸ್ ಅವರು ಒಂದು ಒಳ್ಳೆ ಗಿಫ್ಟ್ ಹ್ಯಾಂಪರ್ನ ಕೊಡ್ತಾ ಇದ್ದಾರೆ ನಿಮಗೋಸ್ಕರ ಮೇಡಮ್. ಥ್ಯಾಂಕ್ ಯು ಲತಾ. ಥ್ಯಾಂಕ್ ಯು ಮೇಡಮ್. ಓಟ್ ಮಾಡಿದ್ಯಾ ಯಾವತ್ತಾದ್ರು? ಇಲ್ಲ ಸರ್. ಮಾಡಿದ್ಯಾ? ಮಾಡಿಲ್ಲ. ಓಟೇ ಮಾಡಿಲ್ವಾ? ಯಾಕೆ? ಐ ಡಿ ಕಾರ್ಡ್ ಇದ್ದಿಲ್ಲ, ಅಪ್ಲೈ ಮಾಡಿದ್ದೀನಿ ಸರ್. ಈ ವರ್ಷ ಓಟ್ ಮಾಡ್ತೀಯಾ? ಈ ವರ್ಷ ಓಟ್ ಗ್ಯಾರಂಟಿ. ಫಸ್ಟ್ ಓಟ್ ಮಾಡ್ತಾ ಇದೆಯಾ? ಈ ಸರಿ ಹೊಸಪೇಟೆಯಲ್ಲಿ ಯಾರು ಬರ್ತಾರೆ? ಬಿಜೆಪಿ ಬರಬೇಕು ಸರ್. ಈ ಸರಿ ಯಾರು ಬರ್ತಾರೆ? ಬಿಜೆಪಿ ಜಾಸ್ತಿ ಬರ್ತಾ ಕಾಂಗ್ರೆಸ್ ಜಾಸ್ತಿ? ಬಿಜೆಪಿ ಜಾಸ್ತಿ ಬರ್ತಾರೆ. ಅಪ್ಪು ಸ್ಟ್ಯಾಚು ನೋಡಿದ್ಯಾಲ್ಲ? ನೀನೇ ನೋಡಕ್ ಬಂದ್ಯಾ? ಬರ್ತಾರೆ ಸರ್, ನಮ್ ನರೇಂದ್ರ ಮೋದಿಜಿ ಅವರು. ಹೌದಾ? ಏನ್ ಖುಷಿ ನೋಡಿ ನಿಮ್ಗೆ, ಮತ್ತೊಮ್ಮೆ ನರೇಂದ್ರ ಮೋದಿ ಅವ್ರು ಬರ್ತಾರೆ. ಅವರೇ ಬರ್ತಾರೆ ಸರ್, ದೇಶದ ಅಭಿವೃದ್ಧಿಗಾಗಿ ಮತ್ತು ದೇಶದ ರಕ್ಷಣೆಗಾಗಿ, ಮತ್ತೆ ನಮ್ಮ ಹಿಂದುತ್ವಕ್ಕಾಗಿ. ಅವ್ರು ಬಿಟ್ರೆ ಇನ್ ಯಾರು ಸರ್? ಅವರೇ ಬರಬೇಕು, ಬಂದೇ ಬರ್ತಾರೆ. ಓಟ್ ಮಾಡ್ತೀಯಾ? ಯಾರು ಮಾಡ್ತೀಯ ಸರಿ? ನೀವ್ ಯಾವ್ದಕ್ಕೆ ಮಾಡ್ತೀರಿ? ನಾನ್ ವೋಟಿಂಗ್ ಇಷ್ಟ ಇಲ್ಲ ನಮ್ಗೆ. ಯಾರು ಬರ್ಬೇಕು ಸರ್ ಎಲೆಕ್ಷನ್? ಈ ಸಲ ಎಲೆಕ್ಷನ್ ಯಾರು ಬರಕಂದ್ರೆ ನಮ್ಮೂರಿನ ಎಮ್ ಎಲ್ ಎ ತೂಕಾರಾಮ್ ಬರ್ಬೇಕು. ಯಾರು ನಿಮ್ಮೂರ ಎಮ್ ಎಲ್ ಎ? ತೂಕಾರಾಮ್. ತೂಕಾರಾಮ್ ಗೆಲ್ತಾರಾ? ನೀವೇನು ಬಿಜೆಪಿ ಇದು ಮಾಡ್ತಾ ಇದ್ದೀರಾ? ಇಲ್ಲಪ್ಪ, ನಾನ್ ನಿನ್ ಪಕ್ಷ, ನೀನ್ ಯಾರಿಗೆ ಕೆಲ್ಸ ಅದಕ್ಕೆ ನಾನು ಹೇಳು. ಯಾರು ಓಟ್ ಮಾಡಿ? ನಾನು ಕಾಂಗ್ರೆಸ್. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತೃ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ನವರು ಒಳ್ಳೆ ಒಂದು ಹೆಲ್ತ್ ಮಿಕ್ಸ್ ಅನ್ನು ಕೊಡ್ತಾ ಇದಾರೆ. ಇದನ್ನ ಕುಡಿರಿ, ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಇದಾರೆ. ಏನ್ ನಿಮ್ಮ ಹೆಸರು ಅಂತ ಹೇಳಿದ್ರಿ? ಅಂಜನಪ್ಪ. ಇದು ನಿಮ್ಗೋಸ್ಕರ. ಯಾರು ಗೆಲ್ಬೋದು ಸರಿ? ಶ್ರೀರಾಮ್ ಗೆಲ್ತೇನೆ. ಶ್ರೀರಾಮ್ ಗೆಲ್ತಾರೆ ಗ್ಯಾರಂಟಿನಾ? ಅಷ್ಟೊಂದು ಕಾನ್ಫಿಡೆಂಟ್? ಹೌದು. ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ವೀರಮ್ಮ ಅಂತ. ವೀರಮ್ಮ, ಎಲ್ಲಿ ವಾಕಿಂಗ್ ಮಾಡ್ತಾ ಇದ್ರೆ ಈ ಬಿಸಿಲಲ್ಲಿ? ಇಲ್ಲ ಸರ್, ನಾವು ತೋರ್ಸ್ ಆಸ್ಪತ್ರೆ ಬಂದಿದ್ವಿ. ಈ ಸರಿ ಲೋಕಸಭಾ ಎಲೆಕ್ಷನ್ ನಡೀತದೆ, ಯಾರು ಗೆಲ್ತಾರೆ? ಮುಂದಿನ ಪೀಳಿಗೆಗೆ ಮೋದಿ ಬಂದ್ರೆ ಚೆನ್ನಾಗಿ. ಎಲೆಕ್ಷನ್ ಬಿಸಿ ಜೋರಿದೆ. ಯಾರು ಯಾವ ಕಡೆ ಜಾಸ್ತಿ ಬಿಸಿಲಿದೆ? ಯಾವ ಕಡೆ ಅಂತ ಹೇಳಕ್ ಆಗಲ್ಲ. ನಿಮ್ ಪ್ರಕಾರ ಯಾವ ಕಡೆ ಬಿಸಿಲು ಜಾಸ್ತಿ ಹೊಡಿತದೆ? ಬಿಜೆಪಿ. ಸೆಕೆಂಡ್ ವೋಟಿಂಗ್? ಫಸ್ಟ್ ವೋಟಿಂಗ್. ಯಾರು ವೋಟ್ ಮಾಡ್ತೀಯ? ಬಿಜೆಪಿ. ಬಿಜೆಪಿ ಗೆಲ್ತಾರಾ? ಮೇಬಿ ಗೆಲ್ಬಹುದು. ಯಾಕೆ? ಯಾಕಂದ್ರೆ ಅವರು ದೇಶ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಅವರು ಪ್ಲಾನ್ ಮಾಡ್ತಿದ್ರೆ, ಆದ್ರೆ ಕಾಂಗ್ರೆಸ್ ಯಾವ ಎಂಗಲಲ್ಲೂ ಆತರ ನಂಗೆ ಕಾಣಿಸಿಲ್ಲ. ಸೊ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಯಾರು ಗೆಲ್ತಾರೆ ಸರಿ? ಯಾರು ಗೆದ್ರೇನ್ ಸರ್ ಒಳ್ಳೇದಾಗ್ಬೇಕಷ್ಟೇ. ಏನು ಒಳ್ಳೇದು ಮಾಡ್ಬೇಕಮ್ಮ? ಜನಗಳಿಗೆ ಒಳ್ಳೇದಾಗ್ಬೇಕಲ್ಲ ಸರ್. ಏನು ಒಳ್ಳೇದು ಮಾಡ್ಬೇಕು ಜನಗಳಿಗೆ? ಏನೇನು ಅವ್ರ ಕಷ್ಟಕ್ಕೆ ಏನೇನು ಬೇಕಾಗಿದೆ ಅದು ಸೌಲಭ್ಯ ಕಷ್ಟ ಎಲ್ಲರಿಗೂ ಇದ್ದೇ ಇದೆ ಅಲ್ಲ ಸರ್, ಬಡವರಿಗೆ ಅಂತ ಮಾಡ್ಬೇಕು ಸರ್. ಏನಕ್ಕೆ ಈ ತರ ಬಡವರಿಗೆಲ್ಲ ಕೆಲಸ ಮಾಡೋರು ಯಾರು? ಮೋದಿ ಸರ್. ಮೋದಿ ಸರ್, ನೀವೇನಂತೀರಾ ಸರ್? ಮೋದಿ ಜಿ. ನಿಮ್ ಪ್ರಕಾರ ಯಾವ್ದು ಬರ್ಬೇಕು? ಬಿಜೆಪಿನೇ ಬರ್ಬೇಕು. ಬಿಜೆಪಿ ಯಾಕೆ? ಕಾಂಗ್ರೆಸ್ ಬಂದ್ರೆ ಇವಾಗ ಸೆಕೆಂಡ್ ಪಾಕಿಸ್ತಾನ ನಮ್ ಕರ್ನಾಟಕನೇ ಆಗ್ಬಿಡುತ್ತೆ. ಓಕೆ, ಆದ್ರಿಂದ ಬಿಜೆಪಿ ಬರ್ಬೇಕು. ಪಾಕಿಸ್ತಾನ ಜಿಂದಾ ಬಾದ್ ಅಂತೇಳಿ ವಿಧಾನಸೌಧ ಹೇಳಿದ್ರು ಅವರು. ಮತ್ತೆ ನಾಳೆ ದೇಶದೊಳಗೆ ಏನ್ ಹೇಳ್ಬೋದಲ್ಲ ಅವರು? ಪಾಕಿಸ್ತಾನ ನಮ್ ನುಗ್ಗಿಬಿಡೋದ್ರು, ಇವ್ರು ಏನು ಕೇರ್ ಮಾಡೋದಿಲ್ಲ ಕಾಂಗ್ರೆಸ್ ಅವರು. ಅದೇ ಬಿಜೆಪಿ ಅವರು ಸರ್ಜಿಕಲ್ ಸ್ಟ್ರೈಕ್ ಮಾಡೋದು ಎಲ್ಲ ಮಾಡಿದ್ರು ಅವರು. ಅದಕ್ಕೋಸ್ಕರ ನಾವು ಬಿಜೆಪಿಗೆ ಓಟ್ ಮಾಡೋದು. ಯಾರು ನಿಂತಾರೆ ಬಿಜೆಪಿಗೆ? ಇಲ್ಲಿ ಬಿಜೆಪಿಗೆ ಶ್ರೀರಾಮುಲು. ಈ ಸರಿ ದೇಶಕ್ಕೆ ಯಾರು ಆಡಳಿತ ಬರ್ಬೋದು? ನಮಗೆ ಮೋದಿ ಬಂದ್ರೇನೆ ಬೆಸ್ಟ್. ಮೋದಿ ಬರ್ಬೇಕು ಸರ್? ನಮಗೆ ಮೋದಿನೇ ಬೆಸ್ಟ್. ಮೋದಿನ? ಜೈ ಮೋದಿ. ಮೋದಿ ಸರ್, ಜೈ ಮೋದಿ. ಹೌದು. ಹೊಸಪೇಟೆಯಲ್ಲಿ ಯಾರು ಗೆಲ್ತಾರೆ ಸರ್? ಹೊಸಪೇಟೆಯಲ್ಲಿ ಅಂದ್ರೆ ಈಗ ಶ್ರೀರಾಮುಲು ಅವ್ರು ನಿಂತ್ಕೊಳ್ತಾ ಇದಾರೆ. ಓಕೆ, ಅವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕಾಗುತ್ತಲ್ಲ. ಶ್ರೀರಾಮುಲುಗೆ ಸಪೋರ್ಟ್ ಮಾಡ್ಬೇಕಾಗುತ್ತೆ. ಏನಂತೀರಿ ನೀವು? ಸಪೋರ್ಟ್ ಮಾಡ್ತೀವಿ ಸರ್. ಸಪೋರ್ಟ್ ಮಾಡ್ತೀರಾ? ಈ ಬಾರಿ ಹೊಸಪೇಟೆಯಲ್ಲಿ
ಶ್ರೀರಾಮುಲು ಅವ್ರಿಗೆ ಮಾಡ್ತೀವಿ ಸರ್ ಸಪೋರ್ಟ್. ಮತ್ತೆ ಇವಾಗ ನಮ್ಮ ಹೊಟ್ಟೆ ಮೇಲೆ ಹೊಡೆದ್ರಿಗೆ ನಾವೇನ್ ಮಾಡೋಣ ಸರ್? ನೀವು ಹೇಳ್ರಿ. ಹೌದಲ್ಲ ಇವಾಗ ಆಲ್ರೆಡಿ ಸರ್ ಹೇಳಂಗಿಲ್ಲ, ನಾವು ನಮ್ಮ ಪರಿಸ್ಥಿತಿ ಯಾರ ಮುಂದೆ ಸಾಲ ಸಂಬಂಧ ಮಾಡ್ಕೊಂಡು ಆಟೋ ಮಾಡ್ಕೊಂಡಿರ್ತೀವಿ ಸರ್. ಹೌದು ಹೌದಾ? ಅದನ್ನ ಬಾಡಿಗೆ ಬರೋರ್ ಕೂಡ ಹೋಗಿ ಕೆಡಿಸಿಟ್ ಕುಂತ್ಕೊಂಡಾರಲ್ಲ ಸರ್. ಬಸ್ ಫ್ರೀ, ಎಲ್ಲ ಫ್ರೀ ಬಸ್ ಹೊರಟೋಗ್ತಾರೆ. ಹೌದು ಸರ್. ಆಟೋ ಹತ್ತದಿಲ್ಲ ಯಾರು? ಯಾರು ಹತ್ತಾರ ಸರ್? ಅಲ್ಲೆಲ್ಲಿದ್ದಾನೆ ಬಂದಿರ್ತೀವಿ, ಇನ್ನು ಇವ್ರಿಗೆ ದುಡ್ಡು ಕೊಟ್ಟೇನು ಹೋಗ್ಬೇಕು, ನಡ್ಕೊಂಡು ಹೋಗ್ಬಿಡೋಣ ಬಿಡು, ವಾಕಿಂಗ್ ಆಗತ್ತಂತ ಸರ್. ಅಯ್ಯಯ್ಯ. ಹೌದು ಸರ್. ಮೊದ್ಲಿಗೇನಾದ್ರೂ ನಾವು 800,000 ರೂಪಾಯಿ ಮನೆಗೆ ಹೋಗ್ತಾ ಇದ್ವಿ. ಸಾಲ ಮಾಡಿ ಎಲ್ಲ ಮಾಡಿ ಮಾರಿ ಈಗ ಹೋಟ್ಲ ಕೆಲಸ ಮಾಡ್ತೀವಿ. ಆಟೋ ಮಾರಿ ಹೋಟ್ಲ ಕೆಲಸ ಮಾಡ್ತಾ ಇದ್ದೀರಿ? ಏನಪ್ಪ ಪರಿಸ್ಥಿತಿ ಸರ್? ನೆಕ್ಸ್ಟ್ ಆಟೋದವ್ರಗಳೆಲ್ಲ ನಾವೆಲ್ಲ ಮೊನ್ನೆ ನಾವು ಆಲೋಚನೆ ಮಾಡಿರೋದು, ಆಟೋ ಮಾರ್ಬಿಟ್ಟು ಯಾವ್ದಾದ್ರು ದೊಡ್ಡೂರಿಗೆ ಹೋಗ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಂತೀನ, ಇಲ್ಲ ಹೊರ ರಾಜ್ಯಗಳಿಗೆ ಬೇರೆ ಕೆಲ್ಸಕ್ಕೆ ಕೇಳಕಂತ ಟ್ರೈ ಕೂಡ ಮಾಡ್ತಾ ಇದೀವಿ ಸರ್. ನೀವು ನಂಬ್ತಾ ಇದ್ರಲ್ಲಿ ಗೊತ್ತಿಲ್ಲ, ಕರ್ನಾಟಕದಾಗ ನಮಗೆ ಇಂಥ ದುರ್ಸ್ ಪರಿಸ್ಥಿತಿ ಬರ್ತದ ಅಂತ ನಾವು ಅನ್ಕೊಂಡಿದ್ದೀವಿ. ವೋಟಿಂಗ್ ಎಲ್ರಿ, ಯಾವೂರವ್ರಿ ನೀವು? ವಿಜಯನಗರ ಡಿಸ್ಟಿಕ್. ಎಲೆಕ್ಷನ್ ಬಂದಿದೆ ಗೊತ್ತಾ? ಎಲ್ಲ ವೋಟ್ ಮಾಡ್ತೀರಾ? ಈ ಸರಿ ಯಾರು ಗೆಲ್ತಾರೆ ಹೊಸಪೇಟೆಯಲ್ಲಿ? ಯಾರು ಗೆಲ್ತಾರೆ ಗೊತ್ತಿಲ್ಲ. ಯಾರು ಗೆಲ್ಬೇಕು? ಆಬ್ವಿಯಸ್ಲಿ ಮೋದಿ. ಡೆವಲಪ್ಮೆಂಟು ಮಾಡಬೇಕು ಅಂದರೆ ಯಾವ ಪಕ್ಷ ಬಂದರೆ ಹೊಸಪೇಟೆಗೆ ಒಳ್ಳೇದಾಗುತ್ತೆ? ಬಿ ಜೆ ಪಿಗೆ 2-10 ವರ್ಷದ ಆಡಳಿತದಲ್ಲಿ ಈಗ ಆಡಳಿತದಲ್ಲಿ ಯಾವುದೇ ರೀತಿಯ ಗ್ಯಾರಂಟಿಗಳು ಅಂದರೆ ಮೋದಿ ಗ್ಯಾರಂಟಿ ಬಿಟ್ಟರೆ ಜನರಿಗೆ ತಲುಪುವಂಥ ಯಾವ ಗ್ಯಾರಂಟಿಗಳು ಇಲ್ಲ. ಈ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಬಂದರೆ ಸರಿ ಅನ್ನಿಸ್ತದೆ. ಓಕೆ, ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತೃ ಮಿಲೆಟ್ ಹೆಲ್ತ್ ಮಿಕ್ಸ್ ಅವರು ಒಂದು ಒಳ್ಳೆ ಹೆಲ್ತ್ ಮಿಕ್ಸ್ ಅನ್ನು ಕೊಡ್ತಾ ಇದ್ದಾರೆ ತಮ್ಗೋಸ್ಕರ. ನನ್ನ ಪ್ರಕಾರ ಹಾಸ್ಪಿಟಲ್ ನಮ್ಮ ಆನಂದ್ ಸಿಂಗ್ ಯಾರಿಗೆ ಸಪೋರ್ಟ್ ಮಾಡ್ತಾರ ನಾವು ಅವರಿಗೆ ಸಪೋರ್ಟ್ ಮಾಡೋ. ಆನಂದ್ ಸಿಂಗ್ ಯಾರಿಗೆ ಸಪೋರ್ಟ್ ಮಾಡೋರೆ? ಹುಲಿ. ಹುಲಿ ಅದ್ಯಾರು ಹುಲಿ ಗೊತ್ತಿಲ್ಲಪ್ಪ. ಏ ಏನೇನೋ ಮಾತಾಡ್ತಿದ್ದೀನಿ. ಶ್ರೀರಾಮುಲು ಹುಲಿ ಗೆಲ್ತಾರೆ ಯಾಕಂದ್ರೆ ಹೇಳ್ರಿ ಕೆಲಸ ನೀಟಾಗ ಮಾಡ್ತಾನ. ಯಾರು? ಶ್ರೀರಾಮುಲ. ಶ್ರೀರಾಮುಲ ಇನ್ನೊಂದು ಫಸ್ಟ್ ಆಫ್ ಆಲ್ ನಾವು ಮೆಚ್ಚಿರೋದು ಅಂದ್ರೆ ಇಡೀ ಇಂಡಿಯಾಗ ಮಾತ್ರ ಆನಂದ್ ಸಿಂಗ್ MLA ಅಂದ್ರೆ ಏನಂದ್ರೆ ತೋರಿಸ್ಕೊಟ್ಟಾನ. ಓಕೆ, ಅವನಿಗೆ ಒಂದೇ ನಾವು ನೋಡಿದ್ರಲ್ಲ ಕಾರ್ಯಕ್ರಮ ಏನಿಸ್ತು ನಮ್ಮ ಈ ಕಾರ್ಯಕ್ರಮ. ಇವತ್ತಿನ ಬಳ್ಳಾರಿ ಮತ್ತು ವಿಜಯನಗರ ಕ್ಷೇತ್ರದ ಲೋಕಸಭಾ ಕ್ಷೇತ್ರದಲ್ಲಿ ಜನ ಯಾರನ್ನ ಆರಿಸ್ತಾ ಇದ್ದಾರೆ ಕ್ಷೇತ್ರಪತಿಯಾಗಿ ಅಂತ ನೋಡಿದ್ದೀರಾ. ಮತ್ತೆ ಸಿಗೋಣ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.